ಇಂದಿನ ವಿಚಾರಧಾರೆಗಳನ್ನ ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಸಹಬಾಳ್ವೆಯ ಜೀವನ ನಡೆಸಲು ಸಾಧ್ಯ. ಡಾಕ್ಟರ್ ಬಿ ರಾಜಶೇಖರಪ್ಪ ಬುದ್ಧನ ದೊಡ್ಡದಾಗಿ ಉಪದೇಶವನ್ನ ಮಾಡದೆ ಸಣ್ಣ ಸಣ್ಣ ವಿಚಾರಗಳನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಸಿ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆಯ ಜೀವನ ನಡೆಸಲು ತನ್ನ ಬೋಧನೆಗಳ ಮೂಲಕ ಕರೆ ನೀಡಿದ ಮಾನವತಾವಾದಿ ಎಂದು ಹಿರಿಯ ಸಂಶೋಧಕ ಡಾಕ್ಟರ್ ಬಿ ರಾಜಶೇಖರಪ್ಪ ಅಭಿಪ್ರಾಯಪಟ್ಟರು. ತಾಲೂಕಿನ ತ್ಯಾಗರಾಜನಗರದಲ್ಲಿ ಹುಣ್ಣಿಮೆ ಪ್ರಕಾಶನ ಮತ್ತು ಪ್ರೀತಿ ಪುಸ್ತಕ ಪ್ರಕಾಶನ ಸಹಯೋಗದಲ್ಲಿ ಜಿವಿ ಆನಂದಮೂರ್ತಿ ಅವರು ಬುದ್ಧನ ಕಥೆಗಳು ಎಂಬ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಗೌತಮ ಬುದ್ಧನು ತನ್ನ ವಿಚಾರಧಾರೆಗಳಿಂದ ಸರ್ವ ಧರ್ಮದ ಪ್ರತಿನಿಧಿಯಾಗಿ ಹೊರಹೊಮ್ಮಿದ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಜಾತಿ ಮತ ಧರ್ಮ ಭೇದ ಭಾವ ಇರಬಾರದು, ದ್ವೇಷ ಭಾವನೆಯಿಂದ ಏನನ್ನ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾರಿದ್ದಾರೆ. ಆನಂದಮೂರ್ತಿ ಅವರು ತಮ್ಮ ಕೃತಿಯಾದ ಬುದ್ಧನ ಕಥೆಗಳು ಪುಸ್ತಕದಲ್ಲಿ ಬುದ್ಧನ ಬೋಧಿಸಿದ ತತ್ವಗಳನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದರೂ ಸಹ ಓದುಗರಿಗೆ ಸರಳವಾಗಿ ಬುದ್ಧನ ವ್ಯಕ್ತಿತ್ವವನ್ನು ಪರಿಚಯಿಸಿದ್ದಾರೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿನಿಮಾ ಇತಿಹಾಸಕಾರ ಹಾಗೂ ಪತ್ರಕರ್ತ ದೊಡ್ಡಹುಲ್ಲೂರು ರೊಕ್ಕೋಜಿ ಮಾತನಾಡಿ, ಗಾಂಧಿ ಬುದ್ಧ ಅಂಬೇಡ್ಕರ್ ಅವರು ತಮ್ಮ ಸರಳ ವ್ಯಕ್ತಿತ್ವದ ಮೂಲಕ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ಸಾರಿದ್ದಾರೆ. ನಮ್ಮ ನಡವಳಿಕೆಗಳಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ನೋಡಿಕೊಂಡಾಗ ಮಾತ್ರ ವ್ಯಕ್ತಿಗೆ ಉತ್ತಮವಾದ ಗೌರವ ದೊರೆಯುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲೇಖಕರಾದ ಜಿವಿ ಆನಂದಮೂರ್ತಿ, ಕಾರ್ಯಕ್ರಮದ ಸಂಯೋಜಕರಾದ ಎನ್ಆರ್ ತಿಪ್ಪೇಸ್ವಾಮಿ, ನಿಸರ್ಗ ಗೋವಿಂದರಾಜು, ಪತ್ರಕರ್ತ ಚಿತ್ತಯ್ಯ, ಸುರೇಶ ಬಳಗೇರಿ ಸೇರಿದಂತೆ ಹಲವು ಸಾಹಿತ್ಯಾಸಕ್ತರು ಭಾಗವಹಿಸಿದ್ರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಹುಳ್ಳು ಭಾಗ ಸಂಸ್ಕೃತಿಯನ್ನ ಪ್ರಶ್ನೆ ಮಾಡುವಂತ ಕತೆ ಅದು. ನಿಮ್ಮ ವಾರ್ಡ್ರೋಬ್ ಅಲ್ಲಿ ಎಷ್ಟು ಬಟ್ಟೆ ಇದೆ ಅಂದ್ರೆ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಎಷ್ಟು ಸೀರೆಗಳಿದ್ದಾವೆ ಅದೇ ಆ ದಾಹ, ಕೊಳ್ಳುವ ದಾಹ ಹೇಗಿದೆ ಅನ್ನೋದನ್ನ ನೀವು ಇವತ್ತು ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಟಿಕ್ ಟಾಕ್ ಅಮೆಝಾನ್ ಅಲ್ಲಿ ಟಕ್ ಟಕ್ ಇಲ್ಲೇ ಬುಕ್ ಮಾಡ್ಬಿಡ್ತೀವಿ. ಅದಕ್ಕೆ ನಮ್ಮ ಮನೆಯಲ್ಲಿ ಅದನ್ನ ಅಮೆಝಾನ್ ಬಂದ್ರೆ ಸಾಕು ಅಂತ ಹೇಳಿ ನನ್ನ ಮಿಸಸ್ ಬೇರೆ ಅಡ್ರೆಸ್ ಕೂಡ ಅಲ್ಲಿ ತರ್ಸ್ಕೊಂತಾರೆ ನೋಡಿ. ಹಿಂಗೆ ಅದು ಈ ಥರದ್ದು ಕೊಳ್ಳು ಭಾಗ ಆಮೇಲೆ ಅನ್ನನೂ ಕೂಡ ಅಷ್ಟೇ. ಅನ್ನದ ಪ್ರಶ್ನೆ ಬಂತ, ಆ ಹುಡುಗ ಹಸ್ಕೊಂಡು ಬಂದಿರ್ತಾನೆ ಬುದ್ಧನ ಕೇಳಬೇಕು ಅಂತ. ಮೊದಲು ಅನ್ನ, ಇವತ್ತೆಲ್ಲ ಮಾತಾಡ್ತಾರೆ ಮಧ್ಯಾಹ್ನ ಊಟ ಕೊಟ್ಬಿಟ್ಟು ಎಲ್ಲ ಬಿದ್ದು ಹೋಗ್ತಾರೆ ಹುಡುಗರಿಗೆ, ಹುಡುಗರು ಕೊಟ್ಬಿಟ್ಟು ಸೋಮರಿ ತಲ್ದಿಂಪು ಕೊಟ್ಬಿಡಿ ಒಂದು ಅಂತ ಮಾತಾಡ್ತೇವೆ. ನಮ್ಮ ಎಷ್ಟು ಕೂಡ ಮಾತನಾಡಿ ಪ್ರಿನ್ಸಿಪಾಲ್ ಆಗಿ ಹೇಳ್ತಾ ಇಲ್ಲಿ ಪ್ರಿನ್ಸಿಪಾಲ್ ವೃತ್ತಿಯಾಗಿ ಇಲ್ಲಿ ಹೇಳ್ತಾರೆ, ಏ ದಿಂಬು ತಂದು ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ ಪಬ್ಲಿಕ್ಸ್. ಈಗಿನ ವಿದ್ಯಾರ್ಥಿಗಳು ಪ್ರೇಯರಲ್ಲಿ ತಲೆ ತಿರುಗಿ ಬೀಳೋರು, ಪ್ರೇಯರಲ್ಲಿ ತಲೆ ತಿರುಗಿ ಬೀಳೋರು. ಬೆಳಿಗ್ಗೆ 8 ಗಂಟೆ ಸ್ಕೂಲ್ಗೆ ಅವರು ಊಟ ಮಾಡ್ದಂಗೆ ಬಂದಿರೋರು, ಮಧ್ಯಾಹ್ನ ಈ ಬಿಸಿ ಊಟ ಬಂದ್ಮೇಲೆ ಸ್ವಲ್ಪ ಅನ್ನ, ಸ್ವಲ್ಪ ಅನ್ನ ತಿಂದಂತ ವ್ಯಕ್ತಿ ವಿದ್ಯಾರ್ಥಿಗಳ ಲವಲವಿಕೆ ಮತ್ತು ಅವರ ಭಾಗವಹಿಸುವಿಕೆ ನನಗೆ ಆಶ್ಚರ್ಯ. ಹಾಗಾಗಿ ನಮ್ಮ ಮೇಷಗಳು ಆ ಬಿಸಿಊಟನೇ ತಿಂತಕ್ಕಂಥ ಮೇಷಗಳ ಹತ್ರ 5-5 ರೂಪಾಯಿ ವಸೂಲು ಮಾಡ್ತಾ ಇದ್ದೆ. ಹೊರಗಡೆ 15 ರೂಪಾಯಿ ಆಗುತ್ತೆ, ನೀವು 5 ರೂಪಾಯಿ ಕೊಡಿ. 5 ರೂಪಾಯಿ ಇಸ್ಕೊಂಡ್ಲೆ ಪ್ರತಿ ದಿನ ಈ ಯಾವುದೇ ಸಾರು ಈ ಸೊಪ್ಪು ಹಾಕಿ ಅಂತ ಆದೇಶ ಹೊರಡಿಸಿ ನಾನು ಬೇಡ ಅಂದ್ರೆ ಅನ್ನ. ಇವತ್ತು ಅನ್ನ ಬಹಳ ಇಂದ್ರ ಕ್ಯಾಂಟೀನ್ ಬಗ್ಗೆ ತುಂಬಾ ಜನ ಮಾತಾಡ್ತಿರ್ತಾರೆ, ನಾನು ಅನ್ನದ ಬಗ್ಗೆ ಮಾತಾಡ್ತೇನೆ.